ಇಲ್ಲಿ ನೋಡ್ರಿ, ಅರ್ಧ ಕೆ ಜಿ ಅಷ್ಟು ನಾನು ಇಲ್ಲಿ ತೊಗರಿಬೇಳೆ ತೊಗೊಂಡೇನಿ ರೀ. ಇವನ್ನ ಚಲೋತ್ತಂಗೆ ನೋಡ್ಕೊಂಡಿರಿ, ಈ ಥರ ಕಡ್ಡಿ ಅವು ಬಂದಿರ್ತಾವೆ ಎಲ್ಲ ನೋಡಿ ಸ್ವಚ್ಛ ಮಾಡ್ಕೊಂಡಿರಿ. ಆಮೇಲೆ ಇಲ್ಲೊಂದು ಕುಕ್ಕರ್ ಒಳಗೆ ನೀರು ಕಾಯಕಿಟ್ಟಿನಿ ರೀ. ಇವ್ನು ನೀರು ಕಾದಪ್ಪ ಅಂದ್ರೆ ಈ ತೊಗರಿಬೇಳೆನ ಅದ್ರೊಳಗೆ ಹಾಕ್ಬಿಡ್ತೇನೆ ರೀ. ಅಂದ್ರೆ ಸಿಟಿ ಮಾಡ್ಸಂಗಿಲ್ಲ ರೀ, ಕುಕ್ಕರ್ ಡಕ್ಕನ್ ಹಾಕಂಗಿಲ್ಲ ರೀ. ಅದ್ರ ಮೇಲೆ ತಾಟ್ ಮುಚ್ಚಿ ಹಂಗೆ ಅವು ಸ್ವಲ್ಪ ಬೇಯ್ಬೇಕು ರೀ, ಭಾಳ ಹಣ್ಣಾಗ ಬೇಯಬಾರ್ದು. ಇದ್ರೊಳಗೆ ಈಗ ಏನು ಮಾಡಾತ್ತೀನಪ್ಪ ಅಂತಂದು ಹೇಳಿದ್ರೆ, ನಾನು ತೊಗರಿಬೇಳೆ ಹೋಳಿಗೆ ಮಾಡಾತ್ತೀನಿ ರೀ. ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಹೋಳಿಗೆ ರೀ. ಇಲ್ಲ ಕಡ್ಲೆಬೇಳೆನ ಮಾಡ್ತಾರೆ, ನಾವು ನಮ್ಮ ಮನೆಯವರು ಕಡ್ಲೆಬೇಳೆ ತಿನ್ನಂಗಿಲ್ಲಲ್ಲ ರೀ, ತೊಗರಿಬೇಳೆ ಮಾಡಿದ್ರೆ ಅವರು ತಿಂತಾರೆ ಅಂಥೇಳಿ ಇಲ್ಲಿ ತೊಗರಿಬೇಳೆ ಮಾಡಕತ್ತೀನಿ ರೀ. ನಾನು ಫಸ್ಟ್ ಇವನ್ನ ಕುದಿಯಕ್ಕೆ ಹಾಕ್ಬಿಡೋಣ ರೀ. ಮಮ್ಮಿ ಆಯ್ತು ಬಾ ಇವ. ಹಾಂ ಈಗ ನೋಡ್ರಿ ಫ್ರೆಂಡ್ಸ, ಬ್ಯಾಡ ಅಂತ ಈ ಥರ ಕುದ್ದು ಬಿಟ್ಟವ್ರಿ ಅವ್ವ. ಈಗ ಏನು ಮಾಡ್ತೀನಿಪ್ಪ ಅಂತೇಳಿದ್ರೆ ಅದು ಕಟ್ಟೆಲ್ಲ ಬಸ್ಕೊತೀನಿ ರೀ ನಾನು. ಅಂದ್ರೆ ಕಟ್ಟಿನ ಸಾರು ಮಾಡಕ್ಕೆ ಬೇಕಲ್ರಿ, ಹಂಗಾಗಿ ನೋಡ್ರಿ ಸ್ವಲ್ಪ ಗಂಡ ಇರ್ತಾನ ಎಲ್ಲ ನೀರು ಬಸ್ಕೊಂಬಿಡ್ಬೇಕು. ಅವ್ರು ಪೂರ ಬ್ಯಾಳಿ ಕುದ್ದು ಅಂದ್ರೆ ಹುಣ್ಗ ಅಳಕ್ಕಾಗ್ಬಿಡ್ತೈತೆ ರೀ, ಹುಣ್ಗ ಗಟ್ಟಿ ಇರ್ಬೇಕು ರೀ ಹೋಳಿಗೆ ಮಾಡಕ್ಕೆ. ಹಂಗಾಗಿ ಈಗ ಅವನ್ನ ನೀರೆಲ್ಲ ಬಸ್ಕೊಂಬಿಡ್ತೀನಿ ರೀ ನಾನು. ಈಗ ನೋಡ್ರಿ ಬೆಳಗ್ಗೆ ನೀರೆಲ್ಲ ಬಸ್ಕೊಂಬಿಟ್ಟಾರೆ ನಾನು, ಒಂದು ಹನಿನೇ ಇಲ್ಲರಿ ನೀರು ಇದ್ರೊಳಗೆ. ಹೌದೇನ್ರಿ, ಈ ಥರ ಪೂರ ಒಣವಾಗ್ಬೇಕು ಬೇಳೆ ಎಲ್ಲ, ಯಾಕಂದ್ರೆ ಬೆಲ್ಲ ಹಾಕಿದ ಕುಳಿಗೆ ನೀರು ಬಿಟ್ಕೊಂಬಿಡ್ತೈತಲ್ಲ ರೀ, ಮತ್ತು ಪೂರ ಹುಣ್ಗ ಅರೆ ಮುಂದೆ ಒಳಕಾಗ್ಬಿಡ್ತೈತೆ ರೀ. ಈಗ ಇದಕ್ಕೆ ಏನು ಮಾಡ್ತೀನಿಪ್ಪ ಅಂಥೇಳಿದ್ರೆ ಎರಡು ಏಲಕ್ಕಿ ಒಂದು ಮೂರು ಲವಂಗನ ಹಾಕ್ಬಿಡ್ತೀನಿ ರೀ, ಹುಣ್ಗ ಘಮ ಘಮ ಅಂತೈತೆ ರೀ. ಬೆಲ್ಲ ನೋಡ್ರಿ ನಾನು ಎಷ್ಟು ತೊಗೊಂದೀನಿ ರೀ. ನೀವು ಸ್ವೀಟ್ ಎಷ್ಟು ತಿಂತೀರಿ ಸ್ವಲ್ಪ ಬೆಲ್ಲ ಹೆಚ್ಚಿಗೆ ಹಾಕಂದ್ರೆ ನಡಿತೈತೆ ರೀ. ನಾ ಅರ್ಧ ಕಿಲೋಕ್ಕೆ ಆಮೇಲೆ ಒಂದು ಕಿಲೋ ಬೆಲ್ಲದಾಗ ಇಷ್ಟು ತೆಗ್ದು ನೋಡ್ರಿ ನಾನು. ಈಗ ನೋಡ್ರಿ ಫ್ರೆಂಡ್ಸ, ಸ್ವಲ್ಪ ಜಜ್ಕೊಂಡು ಹಾಕ್ಕೊಂಡೇರಿ ನಾನು. ಈ ಥರ ಇದನ್ನು ಬ್ಯಾಳಿ ಒಳಗೆ ಪೂರ ಮಿಕ್ಸ್ ಮಾಡ್ಬಿಡೋಣ ರೀ. ಮಿಕ್ಸ್ ಮಾಡಿ ಸಣ್ಣ ಉರಿಲಿಗೆ ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಬಿಡೋಣ ರೀ, ಯಾಕಂದ್ರೆ ಬೆಲ್ಲ ಲಗು ಕರಿಗೆ ಬಿಡ್ತೈತಲ್ಲ ರೀ. ಅದಕ್ಕೆ ರೀ ಒಲೆ ಇತ್ತಂದ್ರೆ ಕಿಚ್ಚಿದ ಮೇಲೆ ಇಡ್ಬೋದು ರೀ ಅವನ್ನ. ಬೆಲ್ಲಾಗ ಹಾಕಿ ಲಗು ಇದು ಕುದ್ದು ಬಿಡ್ತೈತೆ ರೀ. ಈ ಥರ ಪೂರ ಕೂಡ್ಸೋಣ ರೀ. ಈಗ ನೋಡ್ರಿ ಗ್ಯಾಸ ಸಣ್ಣ ಇಟ್ಕೊಂಡು ನಾನು ಕುಕ್ಕರ್ನ ಮತ್ತು ನಾನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೆ ರೀ. ನೋಡ್ರಿ ಬೆಲ್ಲೆಲ್ಲ ನೀರು ಬಿಡಾಕತ್ತೆ ರೀ ಈಗ ಬೆಳೆ ಒಳಗನ. ಈ ಥರ ನೀರು ಬಿಡ್ತಪ್ಪ ಅಂದ್ರೆ ಹುಣ್ಗ ಹಾಕಕ್ಕ ಚಲೋ ಆಗತ್ತೆ ರೀ. ಈಗ ನೋಡ್ರಿ ಪಲ್ಲೆ ಬ್ಯಾಳೆ ಮತ್ತು ತಣ್ಣಗಾಗಲದು, ಯಾಕಂದ್ರೆ ಮಿಕ್ಸಿಗೆ ಹಾಕಕ್ಕೆ ತಣ್ಣಗಾಗಬೇಕಲ್ರಿ. ಹಂಗಾಗಿ ಅದು ತಣ್ಣಗಾಗೋರ್ಗು ನಾನು ಇಲ್ಲಿ ಮೈದಾ ಹಿಟ್ಟು ತೊಗೊಂಡಿನಿ ರೀ. ಮೈದಾ ಹಿಟ್ಟು ಈಗ ಸಾಣಿಗೆಗೆ ಹಾಕಿ ಅದನ್ನು ನಾದಿಟ್ಬಿಡ್ತೀನಿ ರೀ. ಚಲೋ ಹೊತ್ತಾಗ ಎಷ್ಟು ಚಲೋ ಮೈದಾ ಹಿಟ್ಟನ್ನು ನೆನಿತೈತೆ ನೋಡಿರಿ, ಅಷ್ಟು ಚಲೋ ಹೋಳಿಗೆ ಮಸ್ತ್ ಹಾಕೋ ರೀ ಸಾಫ್ಟಾಗಿ. ಹಂಗಾಗಿ ಫಸ್ಟಿಗೆ ನಾದಿಟ್ಬಿಡೋಣ ರೀ. ಹ್ಞೂ, ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಅಡುಗೆ ಮಾಡಕತ್ತೀನಿ ಮನ್ಯಾಗ. ಹೌದಾ? ಹ್ಞೂ ಚಲೋ ಆಗ್ಬಿಡು. ಈಗ ನೋಡ್ರಿ ಮೈದಾ ಹಿಟ್ಟನ್ನ ನಾನು ಸಣಿಗೆ ಹಾಕೊಂಬಿಟ್ಟೆ ರೀ. ಈಗ ಇದಕ್ಕೆ ಏನು ಮಾಡ್ತೀನಿಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಅರ್ಶಿನ ಪುಡಿ ಹಾಕ್ತೀನಿ ರೀ, ಅಂದ್ರೆ ಕಲರ್ ಚಲೋ ಬರ್ತಾವ ರೀ ಹೋಳಿಗೆ. ಮೈದಾ ಹಿಟ್ಟು ಒಳಗೆ ಅರ್ಶಿನ ಪುಡಿ ಹಾಕಿ ನಾದ್ಕೊಂತಿಪ್ಪ ಅಂದ್ರೆ ಮಸ್ತ್ ಬರ್ತಾವ ರೀ. ಹ್ಞೂ ನೋಡ್ರಿ, ಈಗ ಇದನ್ನು ಚಲೋ ತಂಗ ಕೈಯಲ್ಲೇ ಮಿಕ್ಸ್ ಮಾಡ್ತೀನಿ ರೀ ಒಣ ಹಿಟ್ಟೊಳಗೆ. ಆಮೇಲೆ ಸ್ವಲ್ಪ ನೀರು ಹಾಕಿ ಇದನ್ನು ಅಳಕಂಗೆ ನಾದ್ಕೋಬೇಕು ರೀ ಹೋಳಿಗೆ ಹಿಟ್ಟು. ನೋಡ್ರಿ ನಾನು ಹಿಟ್ಟನ್ನು ಈ ಹದಕ್ಕೆ ನಾದಿ ಇಟ್ಕೊಂಡಿರಿ ನಾನು. ಭಾಳ ಸಾಫ್ಟ್ ಅಂದ್ರೆ ಸಾಫ್ಟಾಗಿ ಸ್ವಲ್ಪ ಎಣ್ಣೆ ಹಾಕೊತ ನೀರು ಹಾಕೊತ ನಾದಿ ಇಟ್ಕೋಬೇಕು ರೀ. ಇದು ನೆನೆತಪ್ಪ ಅಂತ ಹೇಳಿದ್ರೆ ಇನ್ನೂ ಸಾಫ್ಟ್ ಆಗ್ತೈತೆ ರೀ. ಇದನ್ನು ಇದ್ರ ಮೇಲೆ ಒಂದು ಏನೋ ತಾಟ್ ಮುಚ್ಚಿ ಈಗ ಸೈಡ್ಗೆ ಇಟ್ಬಿಡೋಣ ರೀ. ಮಮ್ಮಿ ಇವತ್ತೇನು ಮಾಡಕತ್ತಿ ರೆಸಿಪಿ? ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಅಡುಗೆ ಮಾಡಕತ್ತೆ ನೋಡವಾ. ಹೌದಾ? ಹೋಳಿಗೆ ಸಾರು, ಹೋಳಿಗೆ, ಅನ್ನ, ಬದ್ನೆಕಾಯಿ ಪಲ್ಯ, ಕೋಸಂಬರಿ. ಹೌದಾ? ಅಂದ್ರೆ ಇವತ್ತು ಪಾರ್ಟಿ, ಉತ್ತರ ಕರ್ನಾಟಕ ಸ್ಪೆಷಲ್. ಈ ನೋಡಿ ಇಲ್ಲಿ ಏನಪ್ಪ ಅದ ಕಟ್ ನಂಬರ್ ಮಾಡಕ್ಕೆ ಇಲ್ಲೆಲ್ಲ ತೊಗೊಂಡೇನಿ. ಒಣ ಮಸಾಲೆ ಐತೆ, ಆಮೇಲೆ ಇಲ್ಲಿ ಕರಿಬೇವು, ಕೊತ್ತಂಬರಿ, ಆಮೇಲೆ ಒಂದು ಅರ್ಧ ಬಟ್ಲು ಒಣ ಕೊಬ್ಬರಿ, ಉಳ್ಳಾಗಡ್ಡೆ ಉತ್ತರ ಹೆಚ್ಚಿಟ್ಟೇನೆ. ಇದು ಬಿಡೋದು ಹುಣಗ ಹಾಕಕ್ಕೆ ಆ ರೀತಿ ಅದನ್ನು ತಣ್ಣಗಾಗಲ್ಲ ಅಂತೇಳಿ. ಆಮೇಲೆ ಹಸಿಮೆಣಸಿನ್ಕಾಯಿ ತೊಗೊಂಡೇನಿ, ಫ್ರೈ ಮಾಡ್ಕೊಂತಿ ತುಪ್ಪದೊಳಗ. ತವಿ ಒಳಗೆ, ತವಿ ಒಳಗೆ ನಾ ಫ್ರೈ ಮಾಡಿ ತುಪ್ಪದೊಳಗೆ ನಾನು ಮೊದಲು ಉಳ್ಳಾಗಡ್ಡೆ ಫ್ರೈ ಮಾಡ್ಕೊಕತ್ತೀನಿ. ಉಳ್ಳಾಗಡ್ಡೆ ಎಲ್ಲೋಗನ ಫ್ರೈ ಆಗತ್ತಲ್ಲ, ಸ್ವಲ್ಪ ಫ್ರೈ ಆಗಲಿ. ಇಲ್ಲ ತಂದ್ರೆ ಒಲೆ ನಾವು ಹೆಂಗೆ ಮಾಡ್ತಿದ್ವಿ ಗೊತ್ತಾ, ನಾವಾಗ ದೊಡ್ಡದಿಷ್ಟು ದೊಡ್ಡದು ಉಳ್ಳಾಗಡ್ಡೆ ತೊಗೊಂಡು ಒಲೆಯಾಗ ಒಲೆಯಾಗ ಮಾಡ್ತಿದ್ವಿ ನಾವು ಅಡುಗೆನ, ಒಲೆ ಒಳಗೆ ಹಾಕಿ ಕೊಡ್ತಿದ್ವಿ, ಅದು ಸುಟ್ಟು ಮಸ್ತ್ ಆಗತ್ತದ. ಹೌದು, ಈಗೇನು ಒಲೆನ ಇಲ್ಲ ಇಲ್ಲ, ಇದ್ರ ಮೇಲೆ ಸುಡ್ಕೋಗ್ಬಿಡು, ಆದ್ರೆ ಲೇಟ್ ಆಗತ್ತೆ.
ಮಮ್ಮಿ ಉಳ್ಳಾಗಡ್ಡಿ ಫ್ರೈ ಅದ ಉಳ್ಳಾಗಡ್ಡಿ ಫ್ರೈ ಅದ ಹಸಿಮೆಣಸಿನ ಫ್ರೈ ಅದ ಈಗ ಅದ್ರಾಗ ಏನಂತಂದ್ರ ಕೊಬ್ಬರಿ ಅಷ್ಟು ಹಾಕೊಳಕತ್ತೇನೆ ಕೊಬ್ಬರಿ ನೀರು ಸ್ವಲ್ಪ ಎಣ್ಣೆ ಹಾಕ ಎಣ್ಣೆ ಹಾಕಿ ಮಸ್ತ್ ಫ್ರೈ ಮಾಡೋಣ ಮಮ್ಮಿ ಮತ್ತೆ ಹಾಕೊಳಕತ್ತಿ ಇದ್ರೊಳಗ ಒಣ ಮಸಾಲೆ ಅದಲ್ಲ ಸಾರಿನ ಸಾಮಾನ ಆಮೇಲೆ ಬೆಳ್ಳುಳ್ಳಿ ಈಗೇನು ಚಕ್ರಮಗ್ಗಿ ಚಕ್ರಮಗ್ಗಿ ಅವು ಒಟ್ಟು ಸಾರಿನ ಸಾಮಾನ ಅಂತ ಹೇಳಿದ್ರೆ ಎಲ್ಲ ಸಿಗ್ತತಿ ಅದನ್ನ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡು ಅದ್ರ ಜೋಡಿ ಒಂದೆರಡು ಜೀರಿಗೆ ಹಾಕೊಳ್ಳೋಣ ಅಷ್ಟು ಜೀರಿಗೆ ಹಾಕೊಂಡು ಮಸ್ತ್ ಹಂಗೆ ಫ್ರೈ ಮಾಡೋಣ ಈಗ ಅದನ್ನ ಸ್ವಲ್ಪ ಎಣ್ಣೆ ಹಾಕಿ ಇದು ಫ್ರೈ ಆಗಕ್ಕೆ ಎಷ್ಟು ನಿಮಿಷ ಬೇಕು ಐದು ನಿಮಿಷ ಅಷ್ಟೇ ಸಾಕು ಫ್ರೈ ಆದವಾ ಮಮ್ಮಿ ಇವು ಎಲ್ಲ ಕೊತ್ತಂಬರಿ ಕರಿಬೇವು ಎಲ್ಲ ಇದ್ರೊಳಗೆ ಹಾಕಿದೀಗ ಇವನ್ನೆಲ್ಲನೂ ಸ್ವಲ್ಪ ಬಿಸಿ ಮಾಡಿ ಮಿಕ್ಸಿ ಹಾಕಿ ಮತ್ತೆ ಸಾರಿಗೆ ಮಿಕ್ಸ್ ಮಾಡಿ ಹಾಕಿದ್ರೆ ಇದನ್ನ ಮತ್ತೆ ಮಿಕ್ಸಿ ಮಾಡ್ಬೇಕೇನ ಈಗ ಸಾರಿ ಸ್ಮೆಲ್ ಬರಾಕಲ್ಲ ಗಮ ಗಮ ಅನ್ಕತೈತಿ ಇದನ್ನ ಮತ್ತೆ ಆರಾಗ ಬಿಡ್ಬೇಕೇನ ಈಗ ಸ್ವಲ್ಪ ಆರಿದ ಮೇಲೆ ಮಿಕ್ಸಿ ಹಾಕ್ತೀರ ಈಗ ಸಾರಿಂದೆಲ್ಲ ನಾನು ಫ್ರೈ ಮಾಡ್ಕೊಂಡು ಇಟ್ಕೊಂಡೆ ನೋಡ್ರಿ ಆಮೇಲೆ ಇಲ್ಲಿ ಅನ್ನಕ್ಕೆ ಇಡಕತ್ತೀನಿ ರೀ ಯಾಕಂದ್ರೆ ಕರೆಂಟ್ ಹೋಗ್ಬಿಡ್ತಿರಿಪ್ಪ ಅದನ್ನ ಮಿಕ್ಸಿಗೆ ಹಾಕ್ಬೇಕು ಅನ್ನೋದ್ರಾಗಂದ್ರೆ ಕರೆಂಟ್ ಬರೋವರೆಗೂ ಅನ್ನ ಮತ್ತು ಬದ್ನೆಕಾಯಿ ಪಲ್ಯ ಅದನ್ನೆಲ್ಲ ಮಾಡ್ಕೊಂಡ್ಬಿಡ್ತೀನಿ ರೀ ಮಮ್ಮಿ ಇದೇನಾ ಬದ್ನೆಕಾಯಿ ಹಾಂ ಬದ್ನೆಕಾಯಿ ಪಲ್ಯ ಇಲ್ಲ ಅಂದ್ರೆ ಸ್ಪೆಷಲ್ ಆಗೋದಿಲ್ಲ ಅರ್ಧ ಹೆಸರಿಗೆ ಅಷ್ಟು ಹಾಕೈತಿ ಹಾಕ್ಬಿಡಕ್ಕೆ ನೋಡ್ರಿ ಈಗ ಬದ್ನೆಕಾಯಿ ಮತ್ತೆ ಟಮಾಟಿ ಹಣ್ಣು ಕರಿಬೇಕು ಕೊತ್ತಂಬರಿ ಎಲ್ಲ ಹೆಚ್ಕೊಂಡೇನ್ರಿ ಇಲ್ಲಿ ಒಂದು ಡಬ್ರಿ ಒಳಗೆ ಎಣ್ಣೆ ಕಾಯಿ ಹಾಕಿಟ್ಟಿನ್ರಿ ಅದಕ್ಕೆ ಸಾಸ್ಪಿ ಹಾಕಿನ್ರಿ ಸುಮ್ಮನೆ ನೀ ಏನ್ ನೋಡ್ತಿದಿ ಆತ ಈಗ ನಾ ಹಾಕ್ಲೆ ಸಾನಿಯ ಕರೆಂಟ್ ಬಂತ ಲಗು ಲಗು ಹಾಕುವ ಇವ ಮತ್ತೆ ಈಗ ಹೋದ ಕರೆಂಟ್ ಹಾಕ್ಲ ಅದ್ರೊಳಗೆ ನೀ ಯಾಕೆ ಅಷ್ಟು ದೂರ ನಿಂತ್ಕೊಂಡಿ ಎಣ್ಣೆ ಕದಾತ್ ಬಿಡ ನೀ ಯಾಕೆ ಅಷ್ಟು ದೂರ ನಿಂತ್ಕೊಂಡಿ ಮತ್ತೆ ಅದು ದೂರ ನಿಂತ್ಕೊಂಡ ಕದ ಕದ ಹಾಕ್ ಹಾಕ ಅಂತಂದು ಇಲ್ಲಿ ನೋಡ್ರಿಪ್ಪ ಈಗ ನಾನು ಬದ್ನೆಕಾಯಿ ಪಲ್ಯಕ್ಕೆ ಇಟ್ಟಿದ್ನಲ್ರಿ ಎಲ್ಲ ಖಾರ ಉಪ್ಪು ಅರಸಿನ ಪುಡಿ ಎಲ್ಲ ಹಾಕಿ ಇಟ್ಟಿನ್ರಿ ಈಗ ನೀರು ಹಾಕಿಲ್ರಿ ನಾನು ಸ್ವಲ್ಪ ಎಣ್ಣೆ ಒಳಗೆಲ್ಲ ಚಲೋ ನಂಗೆ ಕುದಿಲ್ಲ ಅಂತೇಳಿ ಆಮೇಲೆ ಇಲ್ಲಿ ಅನ್ನದ್ದು ಸಿಟಿ ಆತ ಬಂದ್ ಮಾಡ್ದಾನ್ರಿ ಅನ್ನ ರೆಡಿ ಆತ ಇಲ್ಲಿ ಸಾನಿಯ ಹುಣಗನ್ನ ಹಾಕಕತ್ತಳ್ರಿ ನೀರು ಹಾಕ್ಬಿಡ ಸಾನಿ ಅದಕ್ಕೆ ಮಮ್ಮಿ ಇದೇನ ಏನಂತಾರ ಇದಕ್ಕೆ ನಾನು ಸಾರಿನ ಹಾಕೊಂತಡ ಫಸ್ಟ್ ಆಮೇಲೆ ಹುಣಗ ಇದು ಮಾಡಂತೆ ಅಲ್ಲಿ ಮಟ್ಟ ನೀವು ಹುಣಗ ಹಾಕೋದ್ರಾಗ ಸಾರ ಆಗ್ಬಿಡ್ತೈತೆ ರೆಡಿ ಅದಕ್ಕೆ ಸಾರಿಂದ ಎಲ್ಲ ಕರ್ಕೊಂಡಿದ್ನಲ್ಲ ನಾನು ಅದನ್ನಷ್ಟು ಈಗ ಮಿಕ್ಸಿಗೆ ಹಾಕೊಂಡಿನಿ ಈಗ ಇಲ್ಲೇನು ಕಟ್ಟೆ ತೆಗೆದಿದ್ದಲ್ಲ ನಾ ಈ ಗುಂಡಿ ಒಳಗೆ ಮಾಡಾಕತ್ತೇನೆ ಸಾರ ಯಾಕಂದ್ರೆ ಕಟ್ಟಿನ ಸಾರ ಇವತ್ತು ಉಣ್ಣಕ್ಕಿನ ತಿರುಮರದಿನ ಉಣ್ತಿ ನೋಡು ಅವಾಗ ಭಾಳ ಟೇಸ್ಟ್ ಆಗ್ತದೆ ಅದು ಹೌದು ಬಿಸಿ ಮಾಡ್ಕೊಂಡು ಬಿಸಿ ಮಾಡ್ಕೊಂಡು ಉಂಡಿದ ಅಂದ್ರೆ ಮಸ್ತ್ ಆಗತ್ತೆ ನೀವೆಲ್ಲ ಫ್ರೆಶ್ ತಿನ್ನೋರಲ್ಲ ಒಂದಿನದ ಎರಡು ದಿನದ ಬೇಕಾ ನೋಡ್ರಿ ಮಮ್ಮಿ ನಾವ್ ಆಯ್ಸಿದ ಅಬ್ಸರ್ವ್ ಮಾಡಿರಿ ಅಣ್ಣ ಏನಾದ್ರು ಚೊಲೋ ಐತೆ ಅಂತ ತಿಳ್ಕೊರಿ ಅದನ್ನೆಲ್ಲ ತೆಗೆದಿರ್ತಾರ ಮತ್ತೆ ಸಂತ ಮಾಡ್ತಾಳ ಆ ತೆಗೆದಿಟ್ಟಿದ್ದ ನಾ ಮತ್ ನಾನು ಉಂಟ ಬರೀ ಇಂತಾವ್ ನೋಡು ಮಮ್ಮಿ ನಿನ್ ಕೆಲ್ಸ ನಿಮ್ ಮಸಾಲೆ ಎಲ್ಲ ಇದಕ್ಕೆ ಹಾಕೊಂಬಿಡಣ ಏನಿದ್ರೊಳಗ ಈಗ ನೋಡ್ರಿ ನಾನು ಮಸಾಲೆ ಎಲ್ಲ ಹಾಕಿದ್ದಾರೆ ಕಟ್ಟೊಳಗೆ ಈಗ ಇದಕ್ಕೆ ಏನು ಹಾಕ್ತೀನಿಪ್ಪ ಅಂತ ಹೇಳಿದ್ರೆ ಅರ್ಶಿನ ಪುಡಿ ಹಾಕ್ತೇನೆ ರೀ ಇದ್ರೊಳಗನ್ನ ಸ್ವಲ್ಪ ಅರ್ಶಿನ ಪುಡಿ ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ತೇನೆ ರೀ ಉಪ್ಪು ಹಾಕಿದ್ಮೇಲೆ ಇದಕ್ಕೆ ಟಮಾಟೆ ಹಣ್ಣು ಅದನ್ನ ಏನು ಹಾಕಿಲ್ಲ ರೀ ನಾನು ಇದಕ್ಕೆ ಏನು ಹಾಕ್ಬಾರ್ದು ಟಮಾಟೆ ಹಣ್ಣು ಅದು ಹುಣಸೆ ಹುಳಿ ಹಾಕ್ಬೇಕು ರೀ ಇಷ್ಟು ಉಪ್ಪು ಹಾಕಿನ ರೀ ಆಮೇಲೆ ನೋಡ್ರಿ ಇಲ್ಲಿ ಹುಣಸೆ ಹಣ್ಣೆನೆ ಇಟ್ಟಿದ್ದೆ ಇದನ್ನು ಈ ಥರ ಇದನ್ನು ಮಾಡ್ಕೊಂಡು ಆ ಹುಣಸೆ ಹುಳಿದ ರಸ ನಾನು ಅದ್ರೊಳಗೆ ಹಿಂಗೆ ಬಿಡ್ತೇನೆ ರೀ ಕಟ್ನ ಬಿಡ್ತ ಮತ್ತೇನು ಮಾಡಾಕತ್ತಿ ಈಗ ಈಗ ಸಾರು ಅಂತ ಕುದೀತ ಅದ ಸಾರಿಗೆ ಸ್ವಲ್ಪ ಒಗ್ಗರಣೆ ಹಾಕ್ಬೇಕು ಒಗ್ಗರಣೆ ಹಾಕ್ಬೇಕು ಅಂದ್ರೆ ಸಾಸಿವೆ ಜೀರಿಗೆ ಅವನ್ನೆಲ್ಲ ತೊಗೊಂಡೆ ಒಗ್ಗರಣೆ ಹಾಕ್ಬೇಕು ಅಂದ್ರೆ ಸಾರು ಕಂಪ್ಲೀಟ್ ಆಕತಿ ಇಷ್ಟ ಹಾಕಿ ಕರಿತೀನಿ ಸಾರಿ ಮುಂದೆ ಅದನ್ನೆಲ್ಲ ಅದ ಕೆಳಗೆ ಶುಪ್ಟಾಗಿ ಅದಕ್ಕೆ ಖಾಲಿ ಖಾಲಿ ಅಂತ ಇದು ಸ್ವಲ್ಪ ಕೆಂಪಾಗಿ ಕೆಂಪಾತ್ ನೋಡಕ ಕೆಂಪಾತ್ ಇದಿಲ್ಲ ಇದು ನೋಡಿ ಸಾರು ತಗೊಂಡೆ ಜುಗಾಡ ಕಂಪ್ಲೀಟ್ ಆತ ಕಟ್ನಾಂಬ್ರ ಹೌದಾ ಅದ್ರಾಗಿಂದ ಇದ್ರಾಗ ತಗೊಂಡು ಮಿಕ್ಸ್ ಮಾಡಿದ್ರೆ ಕಂಪ್ಲೀಟ್ ಆದಾಗ ಅದ ಮತ್ತೇನ್ ಮಾಡ್ತೀವಿ ಹೊರ್ರಿ ಆಗ ಸ್ಮೆಲ್ ಬರಾಕ ಹೊರಗ ತನಕನು
ಮಮ್ಮಿ ಇದೇನ ಉಳ್ಳಾಗಡ್ಡಿ ಉದ್ದ ಕಟ್ ಮಾಡಿನ ಅದಕ್ಕೆ ಉಪ್ಪು ಹಾಕೊಳಕತ್ತೇನೆ ಈಗ. ಆಮೇಲೆ ಸಣ್ಣಗ ಕರಿಬೇವು. ಈಗ ಇದನ್ನ ಏನು ಮಾಡ್ಕೊಳಕತ್ತಿ? ಬಜ್ಜಿ ಮಾಡಕದ. ಬಜ್ಜಿ ಬಜ್ಜಿ ಬಜ್ಜಿನೂ ಮಾಡ್ತೀಯನ? ಏನ ಮಸ್ತ್ ಐತಿ. ಸ್ವಲ್ಪ ಸ್ವಲ್ಪ ಅಷ್ಟೇ. ಹಸೆ ಕಡ್ಲಿ ಬಾಳಿ ಹಿಟ್ಟಿದೆ. ಕಡ್ಲಿ ಬಾಳಿ ಹಸಿ ಏನ ಹಸೆ ಕಡ್ಲಿ ಬಾಳಿ? ಹಾಂ ಬಜ್ಜಿ ಮಾಡೋ ಹಿಟ್ಟೆ. ಹ್ಞೂ ತಗೋರಿ ಒಂದು. ಮತ್ತೀಗ ಸ್ವಲ್ಪ ಕಾಟನ್ ಚಕ್ ಒಂದೆರಡು ಜೀರಿಗೆ. ಈಗ ಇದನ್ನ ಕೈಲಿ ಹಾಕಿ ಥರ ಕರೆಕ್ಟ್ ಫಸ್ಟ್ ಇಂಥ ಒಂದು ಚರ್ಯ ನೀರು ತುಂಬಿಕೊಡು. ಇಷ್ಟು ನೀರು ತೊಗೊಂಡು ಬಂದು ಪ್ರಯಾಣ ಹಾಕಿ ತೊಗೊಂಡು ಮತ್ತೆ ಎಷ್ಟು ಕೊಂಡಿದ್ರು ನೋಡೋಣ ನೋಡು ಮಮ್ಮಿ. ಹಾಕಿ ಚೆನ್ನಾಗೈತಿ. ನೆನ್ಕಿಂತಾನು ಇಬ್ಬರು ಸಣ್ಣ ಈಗಿನ ಸ್ವಲ್ಪ ಹಿಟ್ಟು ಹಾಕ್ಬೇಕು. ಹಿಟ್ಟಾಗ್ಲಿಕ್ಕ ಮಮ್ಮಿ ಅದು ಸ್ವಲ್ಪ ಆಗುತ್ತೆ ಅಂತೀನಿ. ಇಷ್ಟ ಹಾಕೊಂಡಿ ಏನ ಇನ್ನು ಸ್ವಲ್ಪ ಸ್ವಲ್ಪ ಹಾಕೊಂಡ್ ತಡೆ ಸ್ವಲ್ಪ ಆಗಿರ್ತದೆ. ಮಮ್ಮಿ ನೀ ಹಾಕಿದಕ್ಕ ಬೇಡ. ಮಮ್ಮಿ ಇವತ್ತ ಇಷ್ಟ ಹಾಕಿ ಇದು ಮಾಡತ್ತೀನಿ ನೀನು ಇವತ್ತ ನಿನಗೆ ಭಾಳ ಖುಷಿ ಆಗತ್ತೇನ ಏನಾರಕ್ಕ ಮುಕ್ಕೊಂಡಾಗ ನಿನಗೆ ಏನಾರ ಕನಸು ಕಂಡತ್ತೇನ ಮತ್ತೆ ಕನಸು ಬಿದ್ದತ್ತೆ. ಇವತ್ತು ಹೋಳಿಗೆ ಅದನ್ನ ಮಾಡ್ಕೊಂಡು ಉಣ್ಬೇಕಂತ ಹೇಳಿ. ಅದಕ್ಕೆ ಹೋಳಿಗೆ ಅದನ್ನ ಮಾಡಕತ್ತೀನಿ ಮನ್ಯಾಗ. ಮನ್ಯಾಗ ಹೋಳಿಗೆ ಮಾಡತ್ತಿ ನಾನು ಎಲ್ಲ ಮಾಡಿ ನಿಮ್ಗೆಲ್ಲರಿಗೂ ಉಣ್ಣ ಕೊಟ್ಟು ನೀವು ಉಣ್ಣ ಅದ ನೋಡ್ಕೊಂತ ಕುಂದ್ರೆ ಅದಕ್ಕೆ ಕನಸು ಬಿದ್ಬಿಡತ್ ನನಗ. ಹೌದಾ? ಮಮ್ಮಿ ನನಗೇನ್ ಕನಸು ಕಾಣ್ತೇಳ ನೀವೇನ ಎಲ್ಲಾರು ಊರಿಗೆ ಹೋಗಿದ್ರಂತ ನನಗೇನ ನೀವು ನನಗೇನ ಬಿಟ್ಟು ಹೋಗಿದ್ರಂತ್ರ ನೀನು ಪಪ್ಪ ದೀದಿ ಮತ್ತೆ ಹೋಗಿದ್ರಂತ ಬಸ್ನಾಗ ಆಯ್ತಲ್ಲ ನಾನು ಬರೇ ಯಾವಾಗ ಬರ್ತಾರ ಅಳ್ಕೊಂತ ಕುಂಟು ಬಿಡ್ತೇನಂತ. ಮಮ್ಮಿ ನಿನಗೇನ್ ಬಿಟ್ಟಿತ್ತು ಮಮ್ಮಿ ಕನಸ್ನಾಗ? ಅಯ್ಯಲ್ಲ ನಿನಗೆ ಇವತ್ ರಾತ್ರಿಗೆ ನಾಳೆ ರಾತ್ರಿಗೆ ಅವಾಗ ಏನ್ ಬಿದ್ದತ್ ಹೇಳ ಹೇಳ ಮಮ್ಮಿ ಪ್ಲೀಸ್. ತಡಿವ ಈಗ ಟೈಮ್ ಪಟ ಅಡಿಗೆ ಮಾಡ್ಬೇಕು ನೋಡು. ಈ ಬಜ್ಜಿ ಇಟ್ಟ ಈ ತರ ಕಲ್ಸಿದೆ ನಾನೀಗ ಇದನ್ನ ನಿನ್ನೆ ಕೆಟ್ಟು ಬಿಡೋಣ. ಹೇಳ್ತೀವಿ ಮಮ್ಮಿ ನಿನ್ನ ತಮ್ಮನ. ಈಗ ಎಲ್ಲ ಆಟ ಅಡಿಗೆ ಈಗೇನಪ್ಪ ಅಂತ ಹೇಳಿದ್ರ ಹೋಳಿಗೆ ಮಾಡ್ಬೇಕೇನೆ ಎಲ್ಲ ಆಗಿಲ್ಲ. ಈಗ ಅದಕ್ಕೆ ಹೋಳಿಗೆ ಮಾಡಕ್ ಹೇಳೋದಕ್ಕಿಂತ ಮುಂಚೆ ಫಸ್ಟ್ ಏನ್ ಮಾಡತ್ತೇನಪ್ಪ ಅಂದ್ರೆ ಇಲ್ಲಿ ಕೋಸಂಬರಿ ಹೆಸರು ಕಾಳಿಂದ ಕೋಸಂಬರಿ ಮಾಡೋಣ. ಅದ್ ಉಳ್ಳಾಗಡ್ಡಿ ಕಟ್ ಮಾಡಿಟ್ಟೇನಿ ಇಲ್ಲಿ ಸೌತೆಕಾಯಿ ಐತಿ ಅದನ್ನ ಕಿರಿಚ್ಕೊಂಡ್ಬಿಡ್ತೇನೆ. ಈಗ ಸೌತೆಕಾಯಿ ಇದು ಮಾಡ್ಕೊಂಡಿ ಮಾಡ್ಕೊಂಡ್ ನೋಡಿ ಇದನ್ನ. ಆಮೇಲೆ ಒಂದೆರಡು ಹಸಿಮೆಣಸಿನಕಾಯಿ ಕಟ್ ಮಾಡಿಕೇನೆ. ಈ ಉಳ್ಳಾಗಡ್ಡೆ ಅದಾವಲ್ಲ ಇವನ್ನೆಲ್ಲ ಈ ತರ ಈ ಕಾಳ ಒಳಗ ಅವನ ಕಾಳ ಮಮ್ಮಿ ಬಜ್ಜಿ ಮಾಡತ್ತೇನೆ ಇದು ಮಾಡತ್ತಿ ಮಮ್ಮಿ ಕೋಸಂಬರಿ ಬಜ್ಜಿನು ಮಾಡಕತ್ತೇನೆ. ಕೋಸಂಬರಿ ಬಜ್ಜಿನು ಮಾಡತ್ತಿ ಹೋಳಿಗೆನು ಮಾಡತ್ತೇನೆ ಎಲ್ಲ ಮಾಡಕತ್ತೇನೆ. ಈಗ ಇದಕ್ಕ ಉಪ್ಪು ಹಾಕಂಗಿಲ್ಲ ಯಾಕಂದ್ರ ಉಪ್ಪು ಹಾಕಿದ್ರ ನೀರು ಒಡಿ ಬಿಡ್ತತಿ. ಈಗೇನ್ ನಾವು ಊಟ ಮಾಡಕ್ ಕುಂದಿರ್ತೀವಿ ಅಂದಾಗ ಇದಕ್ಕೆ ಉಪ್ಪು ಹಾಕಿ ಕಲ್ಸನಂತ. ಈಗ ಇದು ಇಷ್ಟ ಇರ್ಲಿ ಉಳ್ಳಾಗಡ್ಡಿ ಸೌತೆಕಾಯಿ ಅದನ್ನ ಹಾಕಿ ಕಲ್ಸಿನಲ್ಲ ಇಷ್ಟೇ ಇರ್ಲಿ ಆಮೇಲೆ ಉಪ್ಪು ಹಾಕಾನಂತ ಇದಕ್ಕ. ಮಮ್ಮಿ ಫೈನಲಿ ಟೈಮ್ ಬಂತು ಹೋಳಿಗೆ ಮಾಡೋದು. ಹೌದಿಲ್ಲ ಎಷ್ಟು ಮಸ್ತ್ ಐತೆ ನೋಡಿ ಈ ಹಿಟ್ಟಿದೆ ಅಷ್ಟು ಮಸ್ತ್ ನಾದ್ಬೇಕು ಅದನ್ನ ಭಾರಿ. ಯಾವ ಹಿಟ್ಟು ಅದ? ಮೈದಾ ಹಿಟ್ಟು. ವಾವ್ ಭಾರಿ ಸಾಫ್ಟ್ ಆಗೈತೆ ಅದು ಮಸ್ತ್ ಆಗತ್ತಲ್ಲ. ತಗೊಂಡು ಹೋಳಿಗೆ ಮಾಡ್ತೀನಿ. ಹುಣಗಾನ ರಡಿ ಹಿಟ್ಟು ರಡಿ ತವಿ ಚಾಲು ಮಾಡಿಲ್ಲ ಚಾಲು ಮಾಡಂತ ತಗೊಂಡು ಹಳೆ ಮೇಲೆ ಇಟ್ಕೋಬೇಕ. ಇಟ್ಕೊಂಡು ಈ ಥರ ಆಗಲ್ ಮಾಡ್ಬೇಕು. ಇದು ನೋಡಿ ನಾ ಲಟ್ಟಿಸದ ಬೇಡ ತನಷ್ಟು ತಾನ ಇದು ಆಗಲ್ ಹಾಕತ್ ಬಿಡತ್ತೆ. ಹೌದು ಅಷ್ಟು ಚಲೋ ನೆಂದತ್ತೆ ಹಿಟ್ಟು ಸಣ್ಣದಾಗತ್ತಲ್ಲ ಮಮ್ಮಿ ಸಣ್ಣದ ಮಾಡ್ಕೊಳಕತ್ತೆ ನಾನು. ಈಗ ಹುಣಗಾನ ಇಡೋಣ ಅದ್ರ ಮೇಲೆ. ಹ್ಞೂ
ಇನ್ನು ಸ್ವಲ್ಪ ಹೊಡ್ತೀನಿ ತಡಿ. ಈ ಥರ ಒಳಗೆ ಹುಣಗಾನ ಇಡ್ಬೇಕ, ಆಮೇಲೆ ಇದನ್ನೆಲ್ಲ ಸುತ್ತಲ ಫೋಲ್ಡ್ ಮಾಡ್ಬೇಕು. ಗಂಟು ಕಟ್ಟಿದಂಗೆ ಕಟ್ಟಾಕತ್ತೆ ಇಲ್ಲಿ. ಈ ಥರ ಮಾಡ್ಬೇಕು ತಡಿ. ನಾನು ಗ್ಯಾಸ್ ಚಾಲು ಮಾಡ್ತೀನಿ, ಯಾಕಂದ್ರೆ ಈಗ ತೊಳ್ಕೊಂಬಂದೆ ಅದನ್ನ. ಇತ್ತಂದ್ರೆ ಮತ್ತೆ ಇದಾಗಂಗಿಲ್ಲ, ಒರೆಸ್ತೀನಿ. ಹಿಂಗೆ ಲಟ್ಟಿಸ್ಕೋಬೇಕು ಈ ಥರ ಲಟ್ಟಿಸ್ಕೋಬೇಕು ನೋಡಿದ. ಎಷ್ಟು ಮಸ್ತ್ ಐತೆ ನೋಡ ಹಿಟ್ಟು, ಎಷ್ಟು ಮಸ್ತ್ ಕಾಣ್ತಾ ನೋಡಿ, ಚಂದ ಕಾಣಕತ್ತಲ್ಲ. ಈಗ ಇದ ಥರ ಹೋಳಿಗೆನ ಮಾಡ್ಕೋಬೇಕು, ಇದನ್ನ ತಳ್ಳಗನ್ನ ಮಾಡ್ಕೋಬೇಕು ಇದನ್ನ. ಅದಷ್ಟು ದಪ್ಪ ಆದ್ರೆ ಚಲೋ ಆಗಿಲ್ಲ ಹೋಳಿಗೆ. ಇದೆಷ್ಟು ತಳ್ಳಗೆ ಹಾಕೋ ನೋಡು, ಅಷ್ಟು ಮೆತ್ತ ಮೃದು ಹಾಕೋ ಹೋಳಿಗೆ. ಇವು ಇಲ್ಲ ಮಾಡೋದಿರ್ಲಿ ಬಿಡ, ಬಾಂಡೆ ನೋಡಲ್ಲಿ ಬಾಂಡೆ ಅದ ಅನ್ನಕತ್ತೆ ನಾನು. ಇಷ್ಟೆಲ್ಲ ಮಾಡೋದಿರ್ಲಿ, ನನಗೆ ಪಜೀತಿ ಇಷ್ಟ. ಇಷ್ಟು ಸಾಕಲ್ಲ, ಇಷ್ಟು ಈ ಸೈಡ್ ಅವ್ರು ನೋಡಿ. ಈಗ ತವೆ ಮೇಲೆ ಇದನ್ನ ಮಾಡ್ಕೊಂಡು ಎಣ್ಣೆ ಹಾಕೊಂದ ಇದನ್ನ ಅದ್ರ ತಕ್ಕಂದ ಇದನ್ನ ಊದ್ಬೇಕು. ಈಗ ಹಾಕಲ್ಲ, ಭಾಳ ತೆಳಗ್ ಮಾಡ್ಕೊತಿದ್ದೇನ ಮಮ್ಮಿನಿ. ಸ್ವಲ್ಪ ಇದು ಹಾಕಲ್ಲ ಹರಿತ ತಳ್ಳು. ಈಗ ಇನ್ನೊಂದು ಹಂಗ ಮಾಡ್ತೀನಿ ಸೇಮ್ ಉಬ್ಬಾಕತ್ತವಲ್ಲ ತಳ್ಳಗಾತ. ಎಷ್ಟು ಮಸ್ತ್ ಆಗೈತೆ ಮಮ್ಮಿ ಹಿಟ್ಟು ಮುಟ್ಲಿ ಸುಮ್ನರು ಮುಟ್ಟಿದೆ. ಸುಮ್ನರು ಸಾನಿಯ ಭಾರಿ ಟೇಸ್ಟ್ ಆಗೈತಿ. ಇದ್ಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ, ಹಾಕೊಳ್ತೀನಿ. ಭಾಳ ತಳ್ಳಗಾಗೈತವ. ಹೌದು, ಎಷ್ಟು ತಳಗ್ ಮಾಡ್ಕೋ, ಭಾರತ ಆಗೈತದ. ಇರ್ಬಿಡಿ ಇನ್ನೊಂದು ಮಾಡ್ಕೊ. ಭಾಳ ತಳಗಾತ ಮಮ್ಮಿ ಅದ, ಭಾಳ ತಳಗಾತದ. ಆದ್ರೆ ಬಂತು ಹೊಳ ಸಾಕಾಕ ಇರಿ ತಗೋ. ಇದನ್ನ ಮಾಡಿ ಇನ್ನೊಂದ್ಸತ ತಪ್ಪ ಅತ್ತವೇನು ಬರೋಬ್ಬರಿ ಕಾದ್ರಂಗಿಲ್ಲಲ್ಲ. ಫಸ್ಟಿಂದ ಹಂಗ ಹಾಕತ್ತದ. ಅದೇನಾ ಹೌದು, ಫಸ್ಟ್ ದೋಸೆ ಆಗಲಿ ಇಡ್ಲಿ ಆಗಲಿ ಪಡ್ಡ ಆಗಲಿ ಇವೆಲ್ಲ ಹಂಗೆ ಹಾಕ ಮತ್ತೆ ನೋಡ್ಕೊಕತ್ತೀನಿ. ಈಗ ಸೇಮ್ ಮಮ್ಮಿ ಏನ ರೆಡಿ ಆತ ಹೋಳಿಗೆ? ಅಂತ ರೆಡಿ ಆಗ್ಯಾವ. ಈಗ ಬಜ್ಜಿ ಮಾಡ್ಕೊಂಬಿಡಣ, ಅಂದ್ರ ಟೈಮ್ ಭಾಳ ಆಗೈತಿ. ಹೌದು, ಮಧ್ಯಾಹ್ನ ಊಟ 3 ಗಂಟೆ ಆಗೈತಿ. ಇವತ್ತು ಉತ್ತರ ಕನ್ನಡ ಸ್ಪೆಷಲ್ ಹೋಳಿಗೆ, ಅದು ಮಾಡ್ಕೊಂಡು ಊಟ ಮಾಡ್ಬೇಕಂತ ಹೇಳಿ ಬೆಳಿಗ್ಗೆ ಅವಲಕ್ಕಿ ತಿಂದರೆ ಏನು ಊಟ ಮಾಡಿಲ್ಲ. ಹೌದು, ಅದಕ್ಕೆ ಈಗ ಬಿಸಿ ಬಿಸಿ ಅಷ್ಟಂತರ ಆದ್ವಾ ಊಟ ಮಾಡೋಣ. ಬಜ್ಜಿ ಮಾಡ್ಕೊಂಡು ಮಾಡೋಣ ಮಮ್ಮಿ. ನನಗೆ ಇನ್ನೂ ತನಕ ಒಂದು ಕನ್ಫ್ಯೂಸ್ ಐತಿ, ಯಾರಾದ್ರೂ ಗೆಸ್ಟ್ ಬರಾಕತ್ತಾರೇನ? ಗೆಸ್ಟ್ ಅದಾರ ಒಬ್ರು. ಹೌದಾ? ಅವ್ರ ಸಂಬಂಧ ಇಷ್ಟೆಲ್ಲ ಸ್ಪೆಷಲ್ ಇವತ್ತು ಅಡುಗೆ ಮಾಡಿದ್ದೆ. ಹೌದಾ? ಯಾರು ಬರಾಕತ್ತಾರ? ಬರಾಕತ್ತಿಲ್ಲ, ಅದರೊಳಗೆ ಬಂದಾರ. ಬಂದಾರ? ಅದಾರ, ಅವ್ರಿಗೀಗ ಊಟ ಕೊಡೋ ಬಂದ. ಯಾರು? ಸರಿ ಆಮೇಲೆ ಊಟ ಕೊಡೋ ಮುಂದ. ಈಕಿನ ಏನ? ಯಾರು? ಎಂತಾಳಿಲ್ಲ ಗಿಡ್ಡಿ. ಅಲ್ಲ ಅದ ಅಂದ್ಯ. ಅಲ್ಲ ನೀನೇನ ಮತ್ತೆ? ಅಲ್ಲ ನಾನ ಈಗ ಅಳ್ಬೇಕು. ಮಮ್ಮಿ ಆದ ಬಜ್ಜಿ ಈಗ ತಿರು ಹಾಕೊಂಡೆ. ಈಗ ತಿರು ಹಾಕೊಂಡೇನ ಬಜ್ಜಿ, ಕಟ್ಟಿನ ಸಾರ್, ವೈಟ್ ರೈಸ್, ಬದ್ನಿಕಾಯಿ ಪಲ್ಯ, ಹೋಳ್ಗಿ, ಮತ್ತೇನಾಯ್ತಲ್ಲ ಬದ್ನಿಕಾಯಿ ಪಲ್ಯ. ಬದ್ನಿಕಾಯಿ ಪಲ್ಯ ಉಪ್ಪಿನಕಾಯಿ ಪಾನ್ ಪಟ್ಟಿ. ಇವತ್ತಿನ ಊಟ ಮಸ್ತ್ ನೋಡ. ಫಸ್ಟ್ ಏನು ಹೇಳ, ಹೋಳಿಗೆ, ಕಟ್ನಾಂಬ್ರ, ಆಮೇಲೆ ಅನ್ನ, ಬದ್ನಿಕಾಯಿ ಪಲ್ಯ, ಕೋಸಂಬರಿ, ಬಜ್ಜಿ, ಮತ್ತೇನಂತಂದ್ರೆ ಉಪ್ಪಿನಕಾಯಿ ಉಪ್ಪಿನಕಾಯಿ ಶಾಂಡ್ಗಿ, ಹಪ್ಪಳ. ಶಾಂಡ್ಗಿನೂ ಬರಾಕತ್ತಿ? ಶಾಂಡ್ಗಿನ ಇಲ್ಲಲ್ಲ ಹೋದಲ್ಲ ಯಾವ ಇರ್ಲಿ ತಗೋ. ಏನಾದ್ರು ಒಂದು ಅಡ್ಜಸ್ಟ್ ಮಾಡ್ಕೊಳಂತ, ಇಷ್ಟೆಲ್ಲ ಚಲೋ ಮಾಡಿ ಅದೊಂದು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊತೀನಿ. ಸೊ ನೋಡ್ರಿ ಫ್ರೆಂಡ್ಸ, ಫೈನಲಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಡುಗೆ ಎಲ್ಲ ರೆಡಿ ಆಯ್ತು ನೋಡ್ರಿ. ಇಲ್ಲಿ ಹೋಳಿಗೆ ರೆಡಿ ಆಗ್ಯವ್ರಿ, ಕೋಸಂಬರಿ, ಆಮೇಲೆ ಹಪ್ಪಳ, ಬಜ್ಜಿ ಇಲ್ಲಿ ರೀ, ಬದ್ನಿಕಾಯಿ ಪಲ್ಯ ರೀ, ಆಮೇಲೆ ಅನ್ನ ರೀ. ಇದು
ಕಟ್ನಾಂಬ್ರ ರೀ. ಇಷ್ಟೆಲ್ಲ ಅಡಿಗೆ ರೆಡಿ ಆತು ನೋಡ್ರಿಪ್ಪ. ಇವಾಗ ಏನಿದೆ ಹಸದ ಹೊಟ್ಟಿಗೆ ಹಬ್ಬದ ಊಟ? ಹಬ್ಬದ ಊಟ ರೀ ಇವತ್ತ. ಹಾ ಮಸ್ತ್ ಮಾಡಿ ಅಲ್ಲ ಕೋಸಂಬ್ರಿ ರೀ. ಕೋಸಂಬ್ರಿ, ಬದ್ನೆಕಾಯಿ ಪಲ್ಯ, ಕೋಸಂಬ್ರಿ, ಬಜಿ, ಹೋಳಿಗೆ, ತುಪ್ಪ, ಕಟ್ನಾಂಬ್ರ, ಅನ್ನ ಮತ್ತ ಹಪ್ಪಳ. ಸೂಪರ್ ಐತೆ. ಹೌದ, ಇಷ್ಟೆಲ್ಲ ಮಾಡಿ ಇವತ್ ಯಾವ ಹಬ್ಬ ಐತಿ? ಇವತ್ ಯಾ ಹಬ್ಬನೇ ಇಲ್ರಿ, ನಿಮ್ಗೋಸ್ಕರ ಮಾಡಿನ್ರಿ ನಾ ಇದನ್ನೆಲ್ಲ ಅಡಿಗೆನ. ಯಾಕೆ? ಯಾಕಂತ ಹೇಳಿದ್ರ, ಮೊನ್ನೆ ನಾವ್ ಹಬ್ಬದಾಗ ಅಮ್ಮರ ಅದೆಲ್ಲ ಕೊಟ್ಟದ್ ಹೋಳಿಗೆ ಉಂಡೇರಿ, ನಿಮ್ ಬಿಟ್ಟು ಉಂಡಾಗ ನಮ್ ಬೇಜಾರಾದ್ರಿ. ಅದಕ್ಕ ಅವು ಕಡ್ಲಿ ಬ್ಯಾಳಿ ಹೋಳಿಗೆ ಇದ್ವಲ್ರಿ, ನಾನ್ ಅದಕ್ಕ ನಿನ್ನ ತೊಗರಿ ಬೇಳೆ ತಗೊಂಬಂದು ನಿಮ್ಗೋಸ್ಕರ ಇವತ್ ಇಷ್ಟೆಲ್ಲ ಐಟಮ್ ಮಾಡಿ ನೋಡ್ರ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಊಟ ಮಾಡಿ ಮಾಡಿ ನಿಮ್ಗೂ ಬೇಜಾರು. ತಮ್ಮ ನಾನು ನಿನಗೆ ಇಲ್ಲಿದೆ ನನಗೆ ಒಬ್ಬಂಗ ಅದ ತುಪ್ಪ ಹಾಕೋರಿ ಅದ್ರ ಮೇಲೆ ಹೋಳಿಗೆ ಮೇಲೆ? ಇಲ್ಲಿ ಹಾಕಿಲ್ರಿ. ನಾ ಹಂಗ ಇಟ್ಟಿನ್ರಿ, ಅದನ್ನ ಬಿಸಿ ಮಾಡಿ ಇಟ್ಟಿನ ತವ್ರಿ. ಹಂಗ ಹಾಕೊಂಡು ಊಟ ಮಾಡಿ ಟೇಸ್ಟ್ ಮಾಡಿ ಹೇಳ್ರಿ. ಹಾಲ್ ಕೊಡ್ಲೇನ್ರಿ ಅದ್ರ ಜೋಡಿ? ತುಪ್ಪ ಅಷ್ಟ ಹಾಕೊಂಡು ಉಣ್ತೀರ? ಉಂಡ್ರಿ ಅವತ್ತು ಹೊಡೆ ತುಂಬ ಊಟ ಮಾಡ್ರಿ. ದಿನಾನು ಸಪ್ಪಂದು ಉಂಡು ಉಂಡು ನನಗ ನೋಡಿ ನೋಡಿ ಬೇಜಾರಾಗ್ಬಿಟ್ಟತ್ರಿಪ್ಪ. ಮೊದ್ಲ ನೀವು ಸ್ವೀಟ್ ಅಂದ್ರೆ ಭಾಳ ಇಷ್ಟ ರೀ. ನಮ್ಮ ಗೆಸ್ಟ್ ನೀವರಿ ಇವತ್ತೆ ಆಗ ಅದಕ್ಕೆ ಕುತ್ಕೊಂಬಿಟ್ಟಾಡ್ರಿ. ತಿಂತಮ್ಮನ ನೀನೇ ಟೇಸ್ಟ್ ಹೇಳು, ಪಪ್ಪನ ಟೇಸ್ಟ್ ಹೇಳಿ. ಇವತ್ತು ಅದಕ್ಕೆ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಊಟ ಮಾಡ್ಬೇಕಂತಾನೆ ಬೆಳಗ್ಲಿಂತ್ರ ಎಲ್ಲರಿಗೂ ಉಪವಾಸ ಇಟ್ಟು. ಚಲೋ ಐತ್ರಿ? ಸೂಪರ್. ತುಪ್ಪದ ಮಸ್ತ ಆಗ್ಯಾವಲ್ರಿ. ಕೋಸಂಬರಿ ಒಳಗನ ತಿನ್ರಿ, ಆಮೇಲೆ ಬದ್ನಿಕಾಯಿ ಪಲ್ಯ ಹಚ್ಕೊಂಡು. ಬದ್ನಿಕಾಯಿ ಪಲ್ಯ ತಿಂತಾರ ಇಲ್ಲ ನೋಡ್ರಿಪ್ಪ? ಬದ್ನಿಕಾಯಿ ಪಲ್ಯ ಬ್ಯಾಡ ತೋರ್ ಸೈಡ್ ಹಂಗ ಇಡ್ರಿ. ಆತ್ ತಗೋರ್ ಹೊಡ್ತುಂಬ ಊಟ ಮಾಡ್ರಿ. ನಾವು ಊಟ ಮಾಡ್ತಿರಪ್ಪ. ದೀದಿ ಕರಿತಮ್ಮನ.